ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೆ ಮಾರ್ಚ್ 31 ರ ಒಳಗಾಗಿ ಈ 5 ಕೆಲಸಗಳನ್ನು ಮಾಡುವುದು ಕಡ್ಡಾಯ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಹಾಗೂ ಸರ್ಕಾರದಿಂದ ಉಚಿತ ಮನೆ ಪಡೆದುಕೊಳ್ಳಲು ಬಯಸುತ್ತಿರುವವರು ಮತ್ತು ಯಾವುದೇ ಬ್ಯಾಂಕಿನ ಅಕೌಂಟ್ ಹೊಂದಿರುವ ಗ್ರಾಹಕರು ಮತ್ತು ಪಾನ್ ಕಾರ್ಡ್ ಹೊಂದಿರುವಂತ ಪ್ರತಿಯೊಬ್ಬರು ಹೀಗೆ ಇನ್ನೂ ಕೂಡ ಹಲವು ರೀತಿಯ ಬದಲಾವಣೆಗಳನ್ನು ಮಾಡಲಾಗಿದೆ ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕರು ತಪ್ಪದೆ ಈ ಕೆಲಸಗಳನ್ನು ಇದೆ ಮಾರ್ಚ್ 31 ರ ಒಳಗಾಗಿ ಮಾಡಿ ಮುಗಿಸಿಕೊಳ್ಳಿ ಇಲ್ಲವಾದರೆ ನಿಮಗೆ ದಂಡ ಬೀಳುವ ಸಾಧ್ಯತೆಯೂ ಇದೆ ಅಕೌಂಟ್ ಇದ್ದವರು ಪಾನ್ ಕಾರ್ಡ್ ಇದ್ದವರು ಆಧಾರ್ ಕಾರ್ಡ್ ಇದ್ದವರು ಸರ್ಕಾರದಿಂದ ಉಚಿತ ಮನೆಯನ್ನ ಪಡೆಯಲು ಬಯಸುವವರು ಈಗಲೇ ಸರ್ಕಾರದಿಂದ ಉಚಿತ ಮನೆ ಬಂದಿದ್ದು ಬಿಲ್ ಬಾಕಿ ಉಳಿದವರು ಆದಾಯ ತೆರಿಗೆ ಪಾವತಿದಾರರು ಹೀಗೆ ಇನ್ನೂ ಕೂಡ ಸಾರ್ವಜನಿಕರು ಕಡ್ಡಾಯವಾಗಿ ಇದೇ ಮಾರ್ಚ್ 31 ರ ಒಳಗಾಗಿ ನಿಗದಿತ ಕೆಲಸಗಳನ್ನು ಮುಗಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ ಒಂದು ವೇಳೆ ಮುಗಿಸಿಕೊಳ್ಳಲು ಹೋದ್ರೆ ಬಾರಿ ಸಂಕಷ್ಟ ಬನ್ನಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡುವ ಮೊದಲು ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಪೂರ್ತಿಯಾಗಿ ನೋಡಿ आधार कार्ड लिंक सेरी केंद्र सरकार हलवु प्रक्रिये दाखले सल्लिके तेरिगे रिटर्न्स गळिगे 2022 मार्च 31 ರ गडुवु नीडिदे अदरंते ई तिंगळोळगे ई 5 प्रक्रिये मुगिसिल्ल अंद्रे भारी दंडवन्न तरबेकागुत्तदे मोदलनेयदागि आधार पान कार्ड लिंकिंग अन्न कड्डायगोळिसिरुव केंद्र सरकारवु हलवु बारी गडुवु मुंदूडिदे आदरे ई बारी मार्च 31 ರ ಒಳಗಾಗಿ लिंक माडुवुदु कड्डायवागिद्दु विळंबवादरे 10,000 दंडवन्न विधिसलागुत्तदे नो युवर कस्टमर अपडेट माडुवुदु एरडने प्रमुख ಜವಾಬ್ದಾರಿಯಾಗಿದೆ 2021 ರ ಡಿಸೆಂಬರ್ 31 ಇದ್ದ ಗಡುವನ್ನ ವಿಸ್ತರಣೆ ಮಾಡಿದ್ದು ಈಗ ಒಂದು ತಿಂಗಳಿನಿಂದ ಕೆವೈಸಿ ಅಪ್ಡೇಟ್ ಮಾಡಬೇಕಾಗಿದೆ ಪಾಸ್‌ಪೋರ್ಟ್ ಹಾಗೂ ವಿಳಾಸದ ದಾಖಲೆ ಸಲ್ಲಿಸಿ ಕೆವೈಸಿ ಅಪ್ಡೇಟ್ ಮಾಡಬಹುದು 2021-22 ನೇ ಸಾಲಿನಲ್ಲಿ ಸಲ್ಲಿಸಲಾದ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆಗೆ ಇದೇ ತಿಂಗಳ ಗಡುವನ್ನ ನೀಡಲಾಗಿದೆ ವಿಳಂಬವಾದ ರಿಟರ್ನ್ಸ್ ಅನ್ನು ಮಾರ್ಚ್ 31 ರ ಒಳಗಾಗಿ ಸಲ್ಲಿಸುವ ಮೂಲಕ 10,000 ರೂಪಾಯಿ ದಂಡದಿಂದ ತಪ್ಪಿಸಿಕೊಳ್ಳಬಹುದು ಪ್ರತಿಯೊಬ್ಬರಿಗೂ ಸೂರು ಕಲ್ಪಿಸಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೊಳಿಸಲಾಗಿದ್ದು ಯೋಜನೆಯ ಅಡಿಯಲ್ಲಿ ಮನೆಯನ್ನ ಕಟ್ಟಿಸಿಕೊಳ್ಳಲು ಮೂರನೇ ಹಂತದಲ್ಲಿ ಅರ್ಜಿಯನ್ನ ಸಲ್ಲಿಸಲು ಇದೇ ತಿಂಗಳು ಗಡುವಾಗಿದೆ ಹಾಗೆಯೇ ಮುಂಗಡ ತೆರಿಗೆ ಪಾವತಿಸಲು ಸಹ ಮಾರ್ಚ್ 31 ಕೊನೆಯ ದಿನವಾಗಿದೆ ಈ ಕೂಡಲೇ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಪಾಲಿಸಿದ್ರೆ ದಂಡದಿಂದ ಮುಕ್ತವಾಗುವ ಜೊತೆಗೆ ಸರ್ಕಾರದ ಸೇವೆಗಳನ್ನು ಪಡೆಯಬಹುದಾಗಿದೆ